ಸಚಿವ ಶಿವಾನಂದ್ ಪಾಟೀಲ್ ವಿರುದ್ಧ ಜಾತಿ ರಾಜಕಾರಣ ಆರೋಪ ಶುದ್ಧ ಸುಳ್ಳು. ಸಂಜು ಕಲ್ಯಾಣ್. ಸಚಿವ ಶಿವಾನಂದ್ ಪಾಟೀಲ್ ಅವರು ಯಾವುದೇ ಜಾತಿ ರಾಜಕಾರಣ ಮಾಡುವುದಿಲ್ಲ. ಕೆಲವರು ವಿನಾಕಾರಣ ಅವರ ಮೇಲೆ ಜಾತಿ ರಾಜಕಾರಣ ಮಾಡುತ್ತಾರೆಂದು ಆರೋಪ ಮಾಡುತ್ತಿದ್ದಾರೆ. ನಮ್ಮ ದಲಿತ ಸಮುದಾಯ ಇರಬಹುದು, ಬೇರೆ ಸಮುದಾಯ ಇರಬಹುದು, ಯಾವುದೇ ಸಮುದಾಯಕ್ಕೆ ಅವರು ಅನ್ಯಾಯ ಮಾಡಿಲ್ಲ, ಮಾಡುವುದಿಲ್ಲ. ಕೆಲವರು ಮಾಡುತ್ತಿರುವ ಆರೋಪ ಶುದ್ಧ ಸುಳ್ಳು ಎಂದು ಮಾಜಿ ಪುರಸಭೆ ಅಧ್ಯಕ್ಷ ಸಂಜು ಕಲ್ಯಾಣಿ ಹೇಳಿದರು. ಸಮಾಜದ ಹಿರಿಯ ಮುಖಂಡರಾದ ಬಸಗುಂಡಪ್ಪ, ಹಾದಿಮನಿ, ಮಲ್ಲಪ್ಪ ಪೂಜಾರಿ, ಸಂಗಪ್ಪ ಕಲ್ಯಾಣಿ, ಹನುಮಂತ್ ಅಂಬಗೋಳ ಇತರರು ಇದ್ದರು. ಸದಾಶಿವ ಮೇಲಿನ ಮನೆ, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗಿವಾಡಿ. ಶಿವಾನಂದ ಪಾಟೀಲ್ ಸಾಹೇಬ್, ಯಾವುದೇ ಜಾತಿ ಭೇದ ಇಲ್ಲ. ಈಗ ಅವರ ಮೇಲೆ ಅಪಪ್ರಚಾರ ಮಾಡಕತ್ತದ, ಅದು ಸುಳ್ಳತ್ತ ನಾವು ಈಗ ಹೇಳ್ಬೇಕಾಗೈತಿ. ಈಗ ದಲಿತ ವಿರೋಧಿ ಇದ್ರ ನಮ್ಮನೇ ಯಾಕೆ ಅಧ್ಯಕ್ಷ ಮಾಡ್ತಿದ್ದು, ನಮ್ಮನೇ ಯಾಕೆ ಉಪಾಧ್ಯಕ್ಷ ಮಾಡ್ತಿದ್ದು, ನನ್ನ ಹೆಂಡತಿ ಸದ್ಯಕ್ಕೆ ಯಾಕೆ ಅಧ್ಯಕ್ಷ ಮಾಡ್ತಿದ್ದು, ಮತ್ತು ಛಲವಾದಿ ಸಮಾಜದಲ್ಲಿ ಅವನೊಬ್ಬನ ಅಧ್ಯಕ್ಷ ಯಾಕೆ ಮಾಡ್ತಿದ್ದು, ಇದೆಲ್ಲ ಉದಾಹರಣೆಗಳಿವೆ ನಮ್ಮಲ್ಲಿ. ಅವರು ಹಂಗೇನೋ ದಲಿತ ವಿರೋಧಿ ಆದ ನಮ್ಮನ್ನ ಯಾರು ಮಾಡ್ತಿದ್ದ, ಅಧ್ಯಕ್ಷ ಉಪಾಧ್ಯಕ್ಷ ಅಲ್ಲಿ ಛಲವಾದಿ ಸಮಾಜ ಅಲ್ಲಿ ಮಾದರಿ ಸಮಾಜ ಅಲ್ಲಿ ಮಾಡ್ತಿದ್ದ. ಈಗ ಅವರು ಎಲ್ಲ ಜಾತಿಯವ್ರಿಗೆ ಮಾಡಿದ್ರೆ ಅದರಂತೆ ನಮಗೆ ವಿಶೇಷವಾಗಿ ಸ್ಥಾನವನ್ನು ಕೊಟ್ಟದ ಅಂತ ನಾವಿಲ್ಲಿ ಹೇಳ್ಬೇಕೈತಿ. ಅದಕ್ಕಾಗಿ ದಲಿ ಶಿವಾನಂದ ಪಾಟೀಲ್ ಸಾಹೇಬರು ಅವರ ಮಗಳು ಇವತ್ತು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಚುನಾವಣೆ ಮಾಡಕತ್ತದ, ಅಲ್ಲಿ ಅಪಪ್ರಚಾರ ಮಾಡಿ ಅವನ ತೊಂದರೆ ಮಾಡೋವಂಥ ಕೆಲಸ ಮಾಡಕತ್ತದ. ಅದಕ್ಕಾಗಿ ಅವರೇನು ಪ್ರಚೋದನಕ್ಕೆ ಹೇಳಿಕೆ ಅಥವಾ ಪ್ರಚೋದನೆ ಮಾಡುವಂಥ ವ್ಯಕ್ತಿಗಳಲ್ಲ. ಶಿವಾನಂದ ಪಾಟೀಲ್ ಸಾಹೇಬರು ಎಷ್ಟೋ ಸರ್ತಿ ವೇದಿಕೆ ಮೇಲೆ ಹೇಳಿದ, ನಾವು ನಮಗೆ ಪೊಲೀಸ್ ಸ್ಟೇಷನ್ ನ್ಯಾಯ ನಿಬ್ಬಂದಿ ಬರಬೇಕಂತ ಅನ್ನುವಂಥ ಮಾತು ಹೇಳ. ಅದಕ್ಕಾಗಿ ಅವ್ರು ಪ್ರಚೋದನೆಗಾಗಿ ಹೇಳಿಕೆ ನೀಡಿಲ್ಲ ಅಂತ ನಾವು ಇಲ್ಲಿ ಹೇಳ್ಬೇಕಾಗೈತಿ. ಹಾಂ, ಅವ್ರು ಎಷ್ಟೋ ಸರ್ತಿ ಕೆಲಸಕ್ಕೆ ಬರೋದು, ನನ್ನ ಕಡೆ ಅಭಿವೃದ್ಧಿ ಕೆಲಸಕ್ಕೆ ಬರ್ರಿ, ಟ್ರಾನ್ಸ್ಫರ್ ಬರ್ರಿ, ವೈಯಕ್ತಿಕ ಸರ್ಕಾರದ ಸೌಲಭ್ಯಕ್ಕಾಗಿ ಬರ್ರಿ, ಆಗ ಪೊಲೀಸ್ ಸ್ಟೇಷನ್ದಲ್ಲಿ ಜಗಳ ಮಾಡಿವತ್ತ ಮಾತು ನನ್ನ ಕಡೆ ಬರಬೇಡ ಅಂತ ಸ್ಪಷ್ಟವಾಗಿ ಎಷ್ಟೋ ಸರ್ತಿ ವ್ಯಕ್ತಿ ಮೇಲೆ ಈ ಮಾತನ್ನು ಹೇಳೋದಂತ ನಾವು ಇಲ್ಲಿ ಹೇಳುತ್ತಾ ಇವತ್ತು ಬಸವನ ಬಾಗೇವಾಡಿ ಪಟ್ಟಣ ಆಗಿದ್ದರಿಂದ, ಮಾದಿಗ ಸಮಾಜದವರೇ ಆಗಿದ್ದರಿಂದ ಇಲ್ಲಿ ಇದೇ ಒಂದು ಸ್ಥಳದಲ್ಲಿ ಕನ್ಯೆಯ ಸದಕಲಕ್ಕೆ ಮಾಡಿ ನೋಡಿ, ಇಲ್ಲಿ ಮುಸ್ಲಿಮರ ಒಂದು ಕಬ್ರಸ್ತಾನ ಇದೆ, ಅವರು ಮೂರು ಜನಾಂಗ ಲೋಕಸಭೆಯಲ್ಲಿ ಸದಸ್ಯರು, ನಾನು ಈ ಮೂಲ ಅಸ್ಪೃಶ್ಯರ ಬಗ್ಗೆ ನಾವು ಒಬ್ಬನೇ ಇದ್ದೆ. ಸಚಿವರಾದ ಶಿವಾನಂದ ಪಾಟೀಲ್ರ ಬಗ್ಗೆ ಅಪಪ್ರಚಾರ ಕೆಲವೊಂದು ಮಂದಿ ಹೇಳಕತ್ತಾರ, ಅದ್ರ ಬಗ್ಗೆ ಯಾರು ಕೊಡಬೇಡ್ರಿ. ಶಿವಾನಂದ ಪಾಟೀಲ್ರ ಒಲೆಯವರು ಹಾಗೂ ಅವರು ಪುತ್ರಿಸೋದಕ್ಕೆ ಒಲೆಯವರು, ಮತ್ತು ಅದಕ್ಕಾಗಿ ಈಗ ಇದಕ್ಕೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರು ಕೆಲವೊಂದು ಮಂದಿ ಮಾಡಕತ್ತದ, ಅದಕ್ಕೆ ಯಾರು ಕಿವಿ ಕೊಡಬೇಡ್ರಿ. ದಯಮಾಡಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮತ ಹಾಕಿ ಹೆಚ್ಚಿನ ಸಂಖ್ಯೆಯಲ್ಲಿ ತರಬೇಕು ಅನ್ನುವಂಥ ಮಾತನ್ನು ನಾವಿಲ್ಲಿ ಹೇಳಬೇಕಾಯ್ತು. ಉದಾಹರಣೆಗಾಗಿ ನಾವೇ ಇವತ್ತು ನಮ್ಮ ಜನಾಂಗದ ಮೇಲೆ ಅತಿ ಹೆಚ್ಚು ಕಾಳಜಿ ಇದ್ದಕ್ಕೆ ನಮ್ಮನ್ನ ಗಂಡ ಹೇಳ್ತಾರೆ. ಅಧ್ಯಕ್ಷ ಸಿಂಗಲ್ ರೂಮ್, ಡಬಲ್ ರೂಮ್, ಎಸಿ, ನಾನ್ ಎಸಿ ಸೌಲಭ್ಯ ಹೊಂದಿರುವ ನೀಲಕಂಠೇಶ್ವರ ಲಾಡ್ಜ್ ಇದೀಗ ನಿಮ್ಮ ಹುಣಸಿಗೆಯಲ್ಲಿ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಬಳಿ ಕಾಂಪ್ಲೆಕ್ಸ್ ಸಿನಿಮಾ ಟಾಕೀಸ್ ಎದುರುಗಡೆ ಬಸ್ ನಿಲ್ದಾಣ ಹತ್ತಿರ ಹುಣಸಿಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9325755141 ಅಥವಾ 6362638988.